ವೀಕ್ಷಕರೇ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಯಶ್ವಿತಾ. ಇಂಧನದ ಮೇಲೆ ವಿಧಿಸಲಾಗಿರುವ ತೆರಿಗೆಗಳನ್ನು ಕಡಿಮೆಗೊಳಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಸ್ಪರ ಮಾತುಕತೆ ನಡೆಸಬೇಕು ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ಇಂಧನದ ಮೇಲಿನ ಸೆಸ್ ಅಥವಾ ಇತರ ತೆರಿಗೆಗಳನ್ನು ಕಡಿಮೆ ಮಾಡುವ ಕುರಿತಂತೆ ಚಿಂತನೆ ನಡೆಸಿದೆಯೇ ಎಂದು ಪ್ರಶ್ನಿಸಿದಾಗ ಈ ಪ್ರಶ್ನೆ ನನ್ನನ್ನು ಸಂದಿಗ್ಧತೆಗೆ ಸಿಲುಕಿಸಿದೆ ಎಂದರು. ಕೇಂದ್ರ ಸರ್ಕಾರವು ಇಂಧನ ಮೇಲಿನ ದರ ಏರಿಕೆಯಿಂದ ಆದಾಯ ಗಳಿಸುತ್ತಿದೆ ಎಂಬ ಅಂಶವನ್ನು ಮುಚ್ಚಿಡುವುದಿಲ್ಲ. ರಾಜ್ಯಗಳ ಪರಿಸ್ಥಿತಿಯೂ ಇದೇ ಆಗಿದೆ. ಗ್ರಾಹಕರಿಗೆ ಭಾರ ಕಡಿಮೆ ಮಾಡಲೇಬೇಕೆನ್ನುವುದನ್ನು ನಾನು ಒಪ್ಪುವೆ. ಇದಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಸ್ಪರ ಮಾತುಕತೆ ನಡೆಸಬೇಕು ಎಂದು ಅಹಮದಾಬಾದ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕಾಂಗ್ರೆಸ್ ಸಂಸದ ಶಶಿ ತರೂರ್ ಮಾಡಿರುವ ಟ್ವೀಟ್ ಎಲ್ಲರ ಗಮನ ಸೆಳೆದಿದೆ. ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಇಂಧನಕ್ಕೆ ಹಾಕಿರುವ ತೆರಿಗೆ ಮತ್ತು ಭಾರತದಲ್ಲಿ ಹಾಕಲಾಗಿರುವ ತೆರಿಗೆಗಳನ್ನು ಅವರು ಪಟ್ಟಿ ಮಾಡಿ ಟ್ವೀಟ್ ಮಾಡಿದ್ದಾರೆ. ಅಮೆರಿಕದಲ್ಲಿ ಶೇಕಡ 20, ಜಪಾನಿನಲ್ಲಿ ಶೇಕಡ 45 ಮತ್ತು ಭಾರತದಲ್ಲಿ 260% ತೆರಿಗೆಯನ್ನು ಇಂಧನದ ಮೇಲೆ ಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ. ಶೇಕಡ 20% ತೆರಿಗೆ ಹಾಕುವ ಅಮೆರಿಕದಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 56.55 ರೂಪಾಯಿ ಆಗಿದೆ. ಜಪಾನಿನಲ್ಲಿ ಶೇಕಡ 45% ತೆರಿಗೆ ಹಾಕಲಾಗುತ್ತಿದ್ದು ಇಂಗ್ಲೆಂಡಿನಲ್ಲಿ ಮತ್ತು ಇಟಲಿಯಲ್ಲಿ ಶೇಕಡ 62%, ಜರ್ಮನಿಯಲ್ಲಿ ಶೇಕಡ 65% ತೆರಿಗೆ ಹಾಕಲಾಗುತ್ತಿದೆ ಎಂದವರು ಹೇಳಿದ್ದಾರೆ. ಭಾರತದ ನೆರೆಯ ರಾಷ್ಟ್ರಗಳಾದ ಶ್ರೀಲಂಕಾದಲ್ಲಿ ಪೆಟ್ರೋಲ್ ದರ 60.29 ರೂಪಾಯಿ ಮತ್ತು ಡೀಸೆಲ್ ದರ 38.91 ರೂಪಾಯಿ, ನೇಪಾಳದಲ್ಲಿ ಪೆಟ್ರೋಲ್ ದರ 69.01 ರೂಪಾಯಿ ಮತ್ತು ಡೀಸೆಲ್ ದರ 58.32 ರೂಪಾಯಿ, ಪಾಕಿಸ್ತಾನದಲ್ಲಿ ಪೆಟ್ರೋಲ್ ದರ 51.13 ರೂಪಾಯಿ ಮತ್ತು ಡೀಸೆಲ್ ದರ 53.02 ರೂಪಾಯಿ, ಬಾಂಗ್ಲಾದೇಶದಲ್ಲಿ ಪೆಟ್ರೋಲ್ ದರ 76.43 ರೂಪಾಯಿ ಮತ್ತು ಡೀಸೆಲ್ ದರ 78 ರೂಪಾಯಿ ಆಗಿದೆ ಎಂದವರು ಹೇಳಿದ್ದಾರೆ. ಡೀಸೆಲ್ ದರ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ 4 ಸಾರಿಗೆ ನಿಗಮಗಳ ಪ್ರಯಾಣಿಕರ ಟಿಕೆಟ್ ದರ ಹೆಚ್ಚಳ ಮಾಡುವ ಪ್ರಸ್ತಾವನೆ ಇದೆ ಎಂದು ಸಾರಿಗೆ ಸಚಿವರೂ ಆಗಿರುವ ಡಿಸಿಎಂ ಲಕ್ಷ್ಮಣ ಸವದಿ ಅವರು ಹೇಳಿದ್ದಾರೆ. ಈ ಕುರಿತು ಇಂದು ವಿಕಾಸಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಕಳೆದ ವರ್ಷ 3 ನಿಗಮಗಳಲ್ಲಿ ಶೇಕಡ 12% ಟಿಕೆಟ್ ಮತ್ತು ಫತೇಪುರ್ ಸಿಕ್ರಿ ಎಂಪಿ ಕೂಡ ಆಗಿರುವ ರಾಜ್ಕುಮಾರ್ ಚಹರ್, ಬುಲಂದ್ ಚಹರ್ ಸಂಸದ ಭೋಲಾ ಸಿಂಗ್, ಭಾಗ್ಪತಿ ಸಂಸದ ಸತ್ಯಪಾಲ್ ಸಿಂಗ್ ಮುಂತಾದವರು ತಮ್ಮ ಕಳವಳವನ್ನು ಮುಖ್ಯಮಂತ್ರಿ ಅವರಿಗೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಸಹಿತ ಇನ್ನಿತರ ಸವಲತ್ತುಗಳನ್ನು ಏರಿಸಬೇಕೆಂದು ಕಬ್ಬು ಬೆಳೆಗಾರರು ಆಗ್ರಹಿಸಿದ್ದಾರೆ. ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ತಮ್ಮ ಕಾರಿನ ಪಂಚರ್ ಆದ ಟೈರ್ ಅನ್ನು ಸ್ವತಃ ಬದಲಾಯಿಸುತ್ತಿರುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರೋಹಿಣಿ ಸಿಂಧೂರಿ ತಮ್ಮ ಕುಟುಂಬದ ಜೊತೆಗೆ ಹೊರಗಡೆ ಹೋಗಿದ್ದ ವೇಳೆ ಕಾರಿನ ಟೈರ್ ಪಂಚರ್ ಆಗಿದೆ. ಈ ವೇಳೆ ಸ್ವತಃ ಅವರೇ ಕಾರಿನ ಟೈರ್ ಬದಲಾಯಿಸುತ್ತಿರುವ ದೃಶ್ಯವನ್ನು ಸಾರ್ವಜನಿಕರೊಬ್ಬರು ತಮ್ಮ ಮೊಬೈಲ್ ಫೋನಿನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ವೇಳೆ ನೀವು ರೋಹಿಣಿ ಸಿಂಧೂರಿ ಅಲ್ವಾ ಎಂದು ಅವರು ಕೇಳಿದ್ದಕ್ಕೆ ತುಸು ನಕ್ಕು ರೋಹಿಣಿ ಸಿಂಧೂರಿ ಸುಮ್ಮನಾಗಿದ್ದಾರೆ. ಆದರೆ ಇದು ಎಲ್ಲಿ ಏನು ಎಂಬುದರ ಬಗ್ಗೆ ಖಚಿತ ಮಾಹಿತಿ ದೊರಕಿಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಉಪಚುನಾವಣೆಗಳಲ್ಲಿ ಕಳೆದುಕೊಂಡಿರುವ 100 ಕ್ಷೇತ್ರಗಳನ್ನು ಮರಳಿ ಪಡೆಯಲು ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತೆ ಗೆಲುವು ಸಾಧಿಸುವಂತೆ ಮಾಡುವ ಉದ್ದೇಶದಿಂದ ಅಷ್ಟೇ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ನಡೆಸಲು ನಿರ್ಧರಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಲಿದ್ದು ಮಾರ್ಚ್ 3ರಿಂದ ಪಾದಯಾತ್ರೆ ಆರಂಭವಾಗಲಿದೆ. ಪ್ರತಿ ಕ್ಷೇತ್ರದಲ್ಲಿ 2 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಬೃಹತ್ ಸಮಾವೇಶಗಳನ್ನು ಮಾಡಲಾಗುತ್ತಿದೆ. ಮೊದಲ ಹಂತದಲ್ಲಿ ಮಾರ್ಚ್ 3ರಿಂದ 6ರವರೆಗೆ ಪಾದಯಾತ್ರೆ ಅಭಿಯಾನ ನಡೆಯಲಿದೆ. ಮಾರ್ಚ್ 3ರಂದು ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಹಾಗೂ ನೆಲಮಂಗಲದಲ್ಲಿ ಪ್ರಚಾರ ನಡೆಸಲಾಗುವುದು ಎಂದು ಡಿಕೆಶಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ 2 ರೀತಿಯಲ್ಲಿ ಅಭಿಯಾನ ನಡೆಸಲಿದ್ದು, ಒಂದು ದೀರ್ಘಾವಧಿಯ ಅಭಿಯಾನ ನಡೆಯಲಿದೆ. ಇದರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಪಕ್ಷದ ನೆಲೆಯನ್ನು ಬಲಪಡಿಸಲು ಮತ್ತು ಹೆಚ್ಚಿನ ಜನಬೆಂಬಲವನ್ನು ಸಂಗ್ರಹಿಸಲು ವರ್ಷಪೂರ್ತಿ ಪಾದಯಾತ್ರೆಗಳು ಮತ್ತು ಸಾರ್ವಜನಿಕ ರ್ಯಾಲಿಗಳನ್ನು ನಡೆಸಲಿವೆ. ಅಲ್ಪಾವಧಿ ರ್ಯಾಲಿಗಳಲ್ಲಿ ಸಂಘಟನಾತ್ಮಕ ಬಲವರ್ಧನೆ, ನಿರ್ದಿಷ್ಟ ಪ್ರತಿಭಟನೆ, ಚಳುವಳಿ ಮುಂತಾದವುಗಳನ್ನು ನಡೆಸಲಾಗುವುದು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಕಾಸರಗೋಡಿನ ತಲಂಗೆರೆಯಲ್ಲಿರುವ ಮಾಲಿಕ್ ದಿನಾರ್ ಮಸೀದಿ ಸ್ಥಾಪಿಸಿ ಫೆಬ್ರವರಿ 25ಕ್ಕೆ 1420 ವರ್ಷಗಳು ಸಂದಿವೆ. ಕೇರಳಕ್ಕೆ ಇಸ್ಲಾಂ ಧರ್ಮ ಆಗಮಿಸಿದ ಆದ್ಯಘಟ್ಟದಲ್ಲಿ ನಿರ್ಮಿಸಲಾದ ಮಸೀದಿಯಲ್ಲಿ ಇದು ಒಂದು ತೀರ್ಥಯಾತ್ರಿಕರು ಭೇಟಿ ಕೊಡುತ್ತಿರುವ ಮಸೀದಿಯೂ ಹೌದು. ಮುಸ್ಲಿಮರು ಮಾತ್ರವಲ್ಲ, ಈ ಮಸೀದಿಯ ಇತಿಹಾಸವನ್ನು ತಿಳಿಯಲು, ವಾಸ್ತುಶಿಲ್ಪವನ್ನು ಪರಿಶೀಲಿಸಲು ಜಗತ್ತಿನ ಬೇರೆ ಬೇರೆ ಕಡೆಗಳಿಂದ ಸಂಶೋಧಕರು ಭೇಟಿ ಕೊಡುತ್ತಿದ್ದಾರೆ. ಭಕ್ತಿಯಿಂದ ಈ ಮಸೀದಿಗೆ ಭೇಟಿ ಕೊಡುವವರ ಸಂಖ್ಯೆಯೂ ಕಡಿಮೆಯಿಲ್ಲ.
ಕಾಸರಗೋಡು ರೈಲ್ವೆ ಸ್ಟೇಷನ್ ನಿಂದ 1 ಕಿಲೋಮೀಟರ್ ದೂರದ ಚಂದ್ರಗಿರಿ ನದಿ ಸಮೀಪ ಈ ಮಸೀದಿ ಇದೆ. ಅರಬ್ ರಾಷ್ಟ್ರದಿಂದ ಹಡಗಿನ ಮೂಲಕ ಮಾಲಿಕ್ ದಿನಾರ್ ಮತ್ತು ಅವರ ತಂಡ ಕೇರಳ ಹಾಗೂ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲೂ ಸ್ಥಾಪಿಸಿದ ಮಸೀದಿಗಳ ಪೈಕಿ ಮಾಲಿಕ್ ದಿನಾರ್ ಮಸೀದಿ 8ನೇಯದಾಗಿದೆ ಎಂದು ಹೇಳಲಾಗುತ್ತಿದೆ. ಮಾಲಿಕ್ ದಿನಾರ್ ಹಿಜರಿ 22 ರಜಬ್ ತಿಂಗಳಿನ 13ನೇ ಸೋಮವಾರದಂದು ಕೇರಳಕ್ಕೆ ಬಂದಿರುವುದಾಗಿ ಹೇಳಲಾಗುತ್ತಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡುತ್ತಿರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.